ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಿಚ್ಚಿ ಅಥವಾ ಲಿಚಿ ಮೃದುವಾದ ಬಿಳಿ ತಿರುಳಿನ ಹಣ್ಣಾಗಿದ್ದು ಇದನ್ನು ಉಷ್ಣ ವಲಯದ ಮತ್ತು ಉಪ ಉಷ್ಣ ವಲಯದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ಸುಲಭವಾಗಿ ರಕ್ತ ಪರಿಚಲನೆಯಾಗಲು ಸಹಾಯ ಮಾಡುವ ಈ ರಸಭರಿತ ಮತ್ತು ರುಚಿಕರವಾದ ಹಣ್ಣು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ನ್ಯೂಟ್ರಿಷನಲಿಸ್ಟ್ ಪ್ರಕಾರ ಲಿಚ್ಚಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಿದೆ ಇದು ನಿಮ್ಮ ರೋಗ ಶಕ್ತಿಯನ್ನು ಪುನರ್ ಸ್ಥಾಪಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಚರ್ಮವನ್ನು ಆರೋಗ್ಯವಾಗಿರಿಸುತ್ತದೆ ಲಿಚ್ಚಿ ಹಣ್ಣಿನಲ್ಲಿ ವಿಟಮಿನ್ ಡಿ ಕೂಡ ಸಮೃದ್ಧವಾಗಿದ್ದು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುವ ಈ ಹಣ್ಣು ಬಿಸಿ ವಾತಾವರಣದಲ್ಲಿ ನಿಮ್ಮನ್ನು ಐಡ್ರೀಕರಿಸುತ್ತದೆ ಲಿಚ್ಚಿಯ ಇತರ ಕೆಲವು ಆರೋಗ್ಯ ಪ್ರಯೋಜನಗಳು ಇಲ್ಲಿದ್ದು ಲಿಚ್ಚಿಯ ಸಿಹಿ ಆನಂದವನ್ನು ಅನುಭವಿಸುವಾಗ ನೆನಪಿಸಿಕೊಳ್ಳಬಹುದು ಲಿಚ್ಚಿ ತುಂಬ ಸಿಹಿಯಾಗಿದೆ ಆದ್ದರಿಂದ ಮಧುಮೇಹಿಗಳು ಇದನ್ನು ಸೇವಿಸಬಾರದು ಅಥವಾ ಸೇವಿಸುವ ಮೊದಲು ತಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು ಸ್ವಲ್ಪ ಹವಾಮಾನ ಬದಲಾವಣೆಯಾದರೂ ಶೀತ ಮತ್ತು ಕೆಮ್ಮಿಗೆ ಗುರಿಯಾಗುವುದು ಸಹಜ ಇಂತಹ ಸಮಯದಲ್ಲಿ ನಿಮ್ಮ ರೋಗ ಶಕ್ತಿ ದುರ್ಬಲವಾಗುವ ಸಾಧ್ಯತೆ ಇದೆ ಆದ್ದರಿಂದ ರೋಗ ಶಕ್ತಿಯನ್ನು ಬಲಪಡಿಸಲು ಲಿಚ್ಚಿ ಸೇವಿಸಿ ಲಿಚ್ಚಿಯಲ್ಲಿರುವ ವಿಟಮಿನ್ ಸಿ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ನೀರಿನಲ್ಲಿ ಕರಗುವ ಈ ವಿಟಮಿನ್ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದ್ದು ಇದು ದೇಹವು ಶೀತ ಮತ್ತು ಜ್ವರಗಳಂತಹ ಸಾಮಾನ್ಯ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡಲು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ ಲಿಚ್ಚಿ ಹಣ್ಣನ್ನು ಸೇವಿಸುವ ಮೂಲಕ ನಿಮ್ಮ ದೇಹಕ್ಕೆ ಹೆಚ್ಚುವರಿ ರಕ್ಷಣೆ ನೀಡಿ ಲಿಚ್ಚಿ ಹಣ್ಣಿನಲ್ಲಿ ಫೈಬರ್ ಹೇರಳವಾಗಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದು ಮಲಬದ್ಧತೆ ಮತ್ತು ಇತರ ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನೀವು ಹಾಗಾಗಿ ಮಲಬದ್ಧತೆ ಅಥವಾ ನಾಳಕ್ಕೆ ಸಂಬಂಧಿಸಿದ ಇತರ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗಲು ಲಿಚ್ಚಿ ಹಣ್ಣನ್ನು ಸೇವಿಸಬಹುದು ಲಿಚ್ಚಿ ಹಣ್ಣಿನಲ್ಲಿ ಬಹಳಷ್ಟು ನೀರಿನ ಅಂಶವಿದೆ ಇದು ಹೊಟ್ಟೆಯ ಮೇಲೆ ಹಿತವಾದ ಪರಿಣಾಮವನ್ನು ಬೀರುತ್ತದೆ ಲಿಚ್ಚಿ ಹಣ್ಣಿನಲ್ಲಿರುವ ಲಿಚಿಥೋನಿನ್ ಏಟು ವೈರಸ್ಗಳ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಲಿಚ್ಚಿ ಮಾರಣಾಂತಿಕ ಹರ್ಪಿಸ್ ವೈರಸ್ನಿಂದಲೂ ನಮ್ಮನ್ನು ರಕ್ಷಿಸುತ್ತದೆ ಈ ಅದ್ಭುತ ಹಣ್ಣಿನಲ್ಲಿ ಪ್ರೋಂಥೋಸಯಾನೆಡಿನ್ಗಳಿವೆ ಇದು ಅತ್ಯಂತ ಶಕ್ತಿಯುತವಾದ ಆಂಟಿವೈರಲ್ ಗುಣಲಕ್ಷಣಗಳನ್ನು ಹೊಂದಿದೆ ಈ ಗುಣಲಕ್ಷಣಗಳು ಹರ್ಪಿಸ್ನಂತಹ ಅಪರೂಪದ ಮತ್ತು ತ್ರಾಸದಾಯಕ ವೈರಸ್ಗಳ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡುತ್ತದೆ ಲಿಚ್ಚಿ ಹಣ್ಣಿನಲ್ಲಿರುವ ತಾಮ್ರದ ಹೆಚ್ಚಿನ ಅಂಶವು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕಬ್ಬಿಣದಂತೆಯೇ ಕೆಂಪು ರಕ್ತ ಕಣಗಳ ರಚನೆಗೆ ತಾಮ್ರವು ಕಾರಣವಾಗಿದೆ ಹೆಚ್ಚಿನ ಆರ್ ಬಿ ಸಿಗಳು ಉತ್ತಮ ರಕ್ತ ಪರಿಚಲನೆ ಮತ್ತು ಅಂಗಗಳು ಮತ್ತು ಕೋಶಗಳ ಆಮ್ಲಜನಕೀಕರಣವನ್ನು ಹೆಚ್ಚಿಸುತ್ತದೆ ಲಿಚ್ಚಿಯಲ್ಲಿರುವ ಮೆಗ್ನೀಷಿಯಂ ಕಬ್ಬಿಣ ತಾಮ್ರ ಮ್ಯಾಂಗನೀಸ್ ಫೋಲೇಟ್ ಮತ್ತು ವಿಟಮಿನ್ ಸಿ ಸೇರಿದಂತೆ ವಿವಿಧ ಪೋಷಕಾಂಶಗಳು ನಮ್ಮ ರಕ್ತ ಪರಿಚಲನೆ ಸರಿಯಾಗುವಂತೆ ಪ್ರಮುಖ ಪಾತ್ರ ವಹಿಸುತ್ತದೆ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ನಾವು ಸಾಮಾನ್ಯವಾಗಿ ತಿರುಳಿರುವ ಹಣ್ಣನ್ನು ಸೇವಿಸುವುದಿಲ್ಲ ಆದರೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಯಸಿದರೆ ಲಿಚ್ಚಿ ಅದ್ಭುತವಾಗಿದೆ ಫ್ಲೂಯಿಡ್ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮೂಲಕ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಲಿಚ್ಚಿ ಸಹಾಯ ಮಾಡುತ್ತದೆ ಇದರಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಮತ್ತು ಸೋಡಿಯಂ ಕಡಿಮೆ ಇರುತ್ತದೆ ಇದು ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪೊಟ್ಯಾಷಿಯಂ ಅಪಧಮನಿಗಳು ಮತ್ತು ರಕ್ತನಾಳಗಳ ಸಂಕೋಚನವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ನೀವು ವಯಸ್ಸಾದಂತೆ ನಿಮ್ಮ ಚರ್ಮವು ವಯಸ್ಸಾದ ಚಿಹ್ನೆಗಳನ್ನು ತೋರಿಸಲು ಪ್ರಾರಂಭಿಸುತ್ತದೆ ಆದರೆ ಲಿಚ್ಚಿ ಹಣ್ಣು ಈ ಪ್ರಕ್ರಿಯೆ ನಿಧಾನವಾಗಲು ಸಹಾಯ ಮಾಡುತ್ತದೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ದೋಷರಹಿತ ಚರ್ಮವನ್ನು ಬಯಸುತ್ತಾರೆ ಆದ್ದರಿಂದ ಲಿಚ್ಚಿ ರಸವನ್ನು ಹಚ್ಚುವುದರಿಂದ ಕಲೆಗಳು ಮತ್ತು ಗುರುತುಗಳು ಮಸುಕಾಗಲು ಸಹಾಯ ಮಾಡುತ್ತದೆ ಇದರಿಂದ ನಿಮಗೆ ಕ್ಲಿಯರ್ ಸ್ಕಿನ್ ಪಡೆಯಬಹುದು ಲಿಚ್ಚಿ ಕಡಿಮೆ ಕ್ಯಾಲೋರಿ ಇರುವ ಹಣ್ಣಾಗಿರುವುದರಿಂದ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಸೂಕ್ತವಾಗಿದೆ ಲಿಚ್ಚಿ ನಾರಿನ ಉತ್ತಮ ಮೂಲವಾಗಿದೆ ಇದು ತೂಕ ಇಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಲಿಚ್ಚಿ ಹೆಚ್ಚಿನ ನೀರಿನ ಅಂಶವನ್ನು ಒಳಗೊಂಡಿರುತ್ತದೆ ಕೊಬ್ಬಿನ ಅಂಶ ಇರುವುದಿಲ್ಲ ಇದು ತೂಕ ನಷ್ಟಕ್ಕೆ ಸೂಕ್ತವಾದ ಹಣ್ಣಾಗಿದೆ ನಿಮ್ಮ ಆರೋಗ್ಯಕರ ಆಹಾರದ ಪಟ್ಟಿಯಲ್ಲಿ ರುಚಿಕರವಾದ ಲಿಚ್ಚಿಯೂ ಸೇರಿಸುವುದರಿಂದ ತೀವ್ರವಾದ ವ್ಯಾಯಾಮ ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗುವ ಉರಿಯೂತ ಮತ್ತು ಅಂಗಾಂಶ ಹಾನಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಫ್ಲೇವನಾಲ್ ಭರಿತ ಲಿಚ್ಚಿ ಹಣ್ಣಿನ ಸಾರಗಳು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ಲಿಚ್ಚಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮ ಮೂಳೆಗಳು ಬಲಗೊಳ್ಳುತ್ತವೆ ಲಿಚ್ಚಿ ಮ್ಯಾಗ್ನೀಷಿಯಂ ರಂಜಕ ಕಬ್ಬಿನ ಮ್ಯಾಂಗನೀಸ್ ಮತ್ತು ತಾಮ್ರದಂತಹ ಅಗತ್ಯ ಪೋಷಕಾಂಶಗಳಿಂದ ಕೂಡಿದೆ ಈ ಖನಿಜಗಳು ವಾಸ್ತವವಾಗಿ ಮೂಳೆಗಳಲ್ಲಿ ಕ್ಯಾಲ್ಷಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಅವು ಬಲವಾಗಿ ಮತ್ತು ಆರೋಗ್ಯಕರವಾಗಿರುತ್ತವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು